ಮುತ್ತುನ ಕೊಲ್ಲೋದು ಅಷ್ಟು ಸುಲಭ ಅಲ್ಲ ಅವನ್ನ ಕೊಲ್ಲೋದು ಇಲ್ಲ ಅವತ್ತು ನಾನು ಯಾವ ನಿರ್ಧಾರ ತಗೊಂಡಿದ್ನೋ ಇವತ್ತು ಅದೇ ರೀತಿ ನಡೆಕೊತಾ ಇದೀನಿ ಮುತ್ತುನ ಒಪ್ಸೇ ಈ ಆಸ್ತಿನ ಹಂಚಬೇಕು ಅನ್ನೋ ತೀರ್ಮಾನ ಮಾಡಿದೀನಿ ಅದಕ್ಕೆ ಮಾಯಾ ಮುತ್ತು ಮದುವೆ ಮಾಡೋ ಪ್ರಯತ್ನದಲ್ಲಿದ್ದೀನಿ ಎಲ್ಲ ಸರಿ ಹೋಯ್ತು ಅಂತ ಅನ್ಕೊಳ್ಳುವಾಗಲೇ ಈ ಘಟನೆ ನಡೆದೋಯ್ತು ನೀಲ್ಕಂಠ ತೀರ್ಕೊಂಡ ಮೇಲೆ ನೀನು ಬಂದಿದ್ದು ನನಗೆ 10 ಆನೆ ಬಲ ಬಂದಾಗಾಯ್ತು ಎಲ್ಲ ಮುಗದೇ ಹೋಯ್ತು ಅನ್ಕೊಳ್ಳುವಾಗ ನೀನು ಬಂದಿದ್ದು ನನಗೊಂದು ದೊಡ್ಡ ಧೈರ್ಯ ಅಣ್ಣ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅವತ್ತು ನೀನು ನನ್ನ ದೂರ ಮಾಡಿದೆ ಅಂತ ನಿನ್ನ ಮೇಲೆ ನನಗೆ ಸಿಟ್ಟಿಲ್ಲ ನೀಲ ನಿನ್ನ ಮೇಲೆ ಇರೋ ಅಕ್ಕರೆ ಹಾಗೇ ಇದೆ ಮನೆ ಬಿಟ್ಟು ಹೋದ ಮೇಲೆ ನಾನು ಬಾಂಬೆ ಸೇರ್ಕೊಂಡೆ ಬಿಸಿನೆಸ್ ಮಾಡಿದೆ ಸಾಕಷ್ಟು ದುಡ್ಡು ಸಂಪಾದನೆ ಮಾಡಿದೆ ನೀಲ್ಕಂಠ ತೀರ್ಕೊಂಡ ವಿಷಯ ತಿಳಿದು ಎಲ್ಲ ಅರ್ಧಕ್ಕೆ ನಿಲ್ಲಿಸಿ ಇಲ್ಲಿಗೆ ಬಂದಿದ್ದೀನಿ ಅದೆಲ್ಲ ಮುಗಿಸಿ ಮತ್ತೆ ನಾನು ಇಲ್ಲಿಗೆ ಬರ್ತೀನಿ ನಿನ್ನ ಸಹಾಯಕ್ಕೆ ನಿಂತುಕೊಳ್ಳುತ್ತೀನಿ ನೀಲಾ ಇವತ್ತು ನಿನಗೆ ನಾನು ಮಾತು ಕೊಡ್ತಾ ಇದೀನಿ ನಿನಗೂ ನಿನ್ನ ಮಕ್ಕಳಿಗೂ ಈ ಆಸ್ತಿ ಸೇರೋ ಹಾಗೆ ಮಾಡೋದೇ ನನ್ನ ಉದ್ದೇಶ ಅದಕ್ಕೆ ಯಾರೇ ಅಡ್ಡ ಬಂದ್ರೂ ಅವರನ್ನ ಅಡ್ಡಡ್ಡ ಮಲಗಿಸ್ಬಿಡ್ತೀನಿ ಹೀಗಾಯ್ತು ಅಂತ ಯೋಚನೆ ಮಾಡಬೇಡ ನೀಲಾ ನನಗೆ ಸಣ್ಣ ಪುಟ್ಟ ಜ್ಯೋತಿಷಿಗಳಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಮಂತ್ರವಾದಿಗಳವರೆಗೂ ಗೊತ್ತಿದೆ ನಾನು ತಿರುಗಿ ಬಂದ ಮೇಲೆ ನಿನ್ನ ನೋವಿಗೆ ಕಾರಣ ಆದವರನ್ನ ಒಬ್ಬೊಬ್ಬರನ್ನು ಬಿಡೋದಿಲ್ಲ ಶರ್ಮಿಳಾ ಮಾವ ನೀಲಾ ತುಂಬಾ ನೊಂದ್ಕೊಂಡಿದ್ದಾಳೆ ಜೊತೆಲಿದ್ದು ಸಮಾಧಾನ ಮಾಡು ಅವಳನ್ನ ಒಂಟಿಯಾಗಿರೋದಕ್ಕೆ ಬಿಡಬೇಡ ಸರಿ ಮಾವ ನೀಲಾ ನಾನು ಇಲ್ಲಿ ಬರ್ತೀನಿ ಸರಿ ಅಣ್ಣ ಹುಷಾರಮ್ಮ ಶರ್ಮಿಳಾ ಅಮ್ಮ ನೀಲಕಂಠ ಇಲ್ಲ ಅಂತ ನಾವು ಕೈ ಕಟ್ಟಿ ಸುಮ್ಮನೆ ಕೂರಬಾರದು ಯಾವ ಕೆಲಸನೂ ಆಗೋದಿಲ್ಲ ಅಣ್ಣ ಬನ್ನಲ್ಲ ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಳ್ಬೇಡ ಅಮ್ಮ ನೀನು ನೆನ್ನೆಯಿಂದ ಸರಿಯಾಗಿ ಊಟನೂ ಮಾಡಿಲ್ಲ ನೀನು ನನ್ನ ಧೈರ್ಯ ಹೇಳಬೇಕು ಅಂತ ಈ ಮಾತನ್ನು ಹೇಳ್ತಾ ಇದೀಯ ನಿನ್ನ ಮನಸ್ಸಲ್ಲಿ ಎಷ್ಟು ನೋವಿದೆ ಅಂತ ನನಗೂ ಗೊತ್ತಮ್ಮ ನಿನ್ನ ಮದುವೆಗೋಸ್ಕರ ಊರಿಂದ ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದಲೆ ಎಲ್ಲಾನು ಕಳ್ಕೊಂಡ್ವಿ ನಿನ್ನ ಮದುವೆನೂ ನಡೀಲಿಲ್ಲ ಮುಂದೆ ಏನು ನಡೆಯುತ್ತೆ ಅಂತ ಸರಿಯಾಗಿ ಗೊತ್ತೇ ಇಲ್ವಲ್ಲಮ್ಮ ಮುತ್ತು ಮಾವ ನನಗೆ ಭಾಷೆ ಕೊಟ್ಟಿದ್ದಾರಲ್ವಾ ಅವ್ರ ಮಾತಿನ ತಪ್ಪಲ್ಲ ಖಂಡಿತ ನನ್ನ ಮದುವೆ ಆಗ್ತಾರೆ ನೀನು ಸ್ವಲ್ಪ ಧೈರ್ಯವಾಗಿರಮ್ಮ ನಂದೊಂದೇ ಒಂದು ಮಾತು ಕೇಳ್ತೀಯಮ್ಮ ಊರಿಗೆ ಹೋಗೋಣ ನಡೆಯಮ್ಮ ಬೇಡ ಅಮ್ಮ ಸ್ವಲ್ಪ ಸುಮ್ಮನೆ ಇರು ಯಾಕೆ ಹಿಂಗಾಡ್ತಿದ್ಯಾ ಇಲ್ಲ ಮಾಯ ಇವತ್ತು ನನಗೆ ಉತ್ತರ ಸಿಗಲೇಬೇಕು ನಾನು ಒಂದು ನಿಮಿಷನೂ ಇಲ್ಲಿರಲ್ಲ ಊರಿಗೆ ಹೋಗ್ತೀನಿ ಅಮ್ಮ ಯಾಕೆ ಹಿಂಗೆ ಆಡ್ತಿದ್ಯಾ ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರು ಬಾ ಇಲ್ಲಿ ನನ್ನ ಜೊತೆ ನಿನ್ನ ಜೊತೆ ಮಾತಾಡಬೇಕು ದಯವಿಟ್ಟು ಬಾ ಏ
ಏನಮ್ಮ ನಿನ್ ಪ್ರಾಬ್ಲಮ್ಮು? ಏನೇನು ಪ್ರಾಬ್ಲಮ್ಮು? ಊರಿಗೆ ಹೋಗ್ಬೇಕು ಊರಿಗೆ ಹೋಗ್ಬೇಕು ಅಂತ ಚಿಕ್ಕ ಮಕ್ಕಳ ಥರ ಹಠ ಮಾಡ್ಕೊಂಡು ಕೂತಿದೆಯಲ್ಲ, ಏನಿದೆ ಊರಲ್ಲಿ ಚಿನ್ನದ ಗಣಿ ಇಟ್ಟಿದ್ಯಾ? ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಸರಿಯಾಗಿ ಕೇಳಿಸ್ಕೊ. ಮುದ್ದು ಮಾವನ್ ಮದ್ವೆ ಆಗೋದೇ ನನ್ನ ಗುರಿ, ಅದಕ್ಕೆ ಯಾರೇ ಅಡ್ಡ ಬಂದ್ರು ನಾನು ಸುಮ್ಮನೆ ಬಿಡಲ್ಲ. ಅದು ನೀನಾದ್ರೂ ಸರಿ, ನಿಮ್ಮ ಅಪ್ಪ ಆದ್ರೂ ಸರಿ, ನಿಮ್ಮ ತಾತ ಆದ್ರೂ ಸರಿ, ಅಪ್ಪ ನನ್ನ ಮದ್ವೆಗೋಸ್ಕರ ಅವ್ರು ಪ್ರಾಣನೇ ಕೊಟ್ರು, ಆದ್ರೆ ನೀನು ಅದಕ್ಕೆ ಕಲ್ಲು ಹಾಕಕ್ ನೋಡ್ತಿದ್ಯಾಲ್ವಾ? ಸ್ವಲ್ಪ ನಾನು ಹೋಗ್ತಿರೋ ದಾರಿನ ಅರ್ಥ ಮಾಡ್ಕೋ ಅಮ್ಮ. ಇನ್ನೊಂದ್ಸಲ ಮದ್ವೆ ಬೇಡ, ಇಲ್ಲಿಂದ ಹೋಗೋಣ ಅನ್ನೋ ಡ್ರಾಮಾ ಮಾಡ್ಬೇಕು. ಅಮ್ಮ ಅಂತಾನು ನೋಡಿದ್ರೆ ಕುತ್ಕೇಳಿಸ್ಗೆ ಸಾಯಿಸ್ಬೇಕಾಗುತ್ತೆ. ಬಿಡೆ, ನಿಂಗೆ ಅಪ್ಪ ತೀರ್ಕೊಂಡಿದ್ದಾರೆ ಅನ್ನೋ ಬೇಜಾರು ಇಲ್ವಾ ಮಾಯ? ಇದೆ, ನಿನಗಿಂತ ಜಾಸ್ತಿ ಇದೆ. ನಿನಗೆ ಅವರು ಗಂಡ ಮಾತ್ರ, ಆದ್ರೆ ನನಗೆ ಅಪ್ಪ, ಫ್ರೆಂಡ್, ಗುರು ಎಲ್ಲ ಅವರೇ. ಬೇಜಾರು ನನಗೂ ಆಗಿದೆ ಅಮ್ಮ, ಆದ್ರೆ ಈ ಟೈಮಲ್ಲಿ ನಮ್ಮ ಗುರಿ ಬಗ್ಗೆ ನಮ್ಮ ಗಮನ ಕೊಡ್ಲಿಲ್ಲ ಅಂದ್ರೆ ಇನ್ನೊಬ್ರು ಬಂದು ಕಿತ್ಕೋತಾರೆ. ನಿನ್ನ ಗುರಿ ಬಗ್ಗೆ ಗಮನ ಕೊಡಕ್ ಹೋಗಿ ಒಂದ್ ವೇಳೆ ನಿಂಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನೇನ್ ಮಾಡ್ಲಿ ಮಾಯ? ನನ್ಗೇನು ಆಗಲ್ಲ ಅಮ್ಮ. ಒಂದ್ ವೇಳೆ ನನ್ಗೇನಾದ್ರೂ ಕೆಟ್ಟದ್ ನಡೆಯುತ್ತಂದ್ರೆ ಅದ್ ನನಗ್ ನಾನ್ ಮಾಡ್ಕೋಬೇಕಷ್ಟೆ. ಈ ಮಾಯನ ಟಚ್ ಮಾಡೋಕೆ ಯಾರಿಂದಾನು ಸಾಧ್ಯ ಇಲ್ಲ. ನಿನಗ್ ಕೊಡ್ತಿರೋ ಕೊನೆ ವಾರ್ನಿಂಗ್ ಇದು. ಇನ್ನೊಂದ್ಸಲ ಈ ರೀತಿ ಮಾಡಲ್ಲ ಮಾಡಲ್ಲ. ನೀನೇನ್ ಹೇಳ್ತೀಯೋ ಅದನ್ನ ಕೇಳ್ಕೊಂಡಿರ್ತೀನಿ. ಇವತ್ತಲ್ಲ ನಾಳೆ ನನ್ನ ಮುತ್ತು ಮಾವನ್ ಮದ್ವೆ ನಡೆಯುತ್ತೆ, ನಡೆಯೋ ಹಾಗೆ ನಾನ್ ಮಾಡ್ತೀನಿ. ಯಾರು ಅಡ್ಡ ಬರ್ಕೊಡ್ತು, ಬಂದ್ರೆ ನಾನ್ ಸುಮ್ನೆ ಬಿಡಲ್ಲ. ಅಯ್ಯೋ ಪಾಪಿ, ಅಪ್ಪ ಸತ್ತಿದ್ರು ಸ್ವಲ್ಪನ ದುಃಖನೇ ಇಲ್ವಲ್ಲ. ಈ ಮದ್ವೆಗೋಸ್ಕರ ಎತ್ತ ತಾಯಿನೇ ಸಾಯಿಸ್ತೀನಿ ಅಂತಿದ್ಯಲ್ಲ, ನೀನ್ ಸಾಮಾನ್ಯದೊಳಲ್ಲ. ಮುತ್ತು ಮಾವ ಏನಿದ್ರು ಬೆಳ್ಳಿನಷ್ಟೇ ಮದ್ವೆ ಆಗ್ಬೇಕು, ಆಗೋಗೆ ನಾನು ಮಾಡೇ ಮಾಡ್ತೀನಿ. ನಿನ್ನಷ್ಟು ಬಂಡವಾಳನ ಇವತ್ತೇ ಬಯಲು ಮಾಡ್ತೀನಿ, ನೋಡ್ತಾ ಇರು. ಏನ್ ಗೌಡ್ರಿ ಇದು, ನೀವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋರು, ಅಣ್ಣ ತಮ್ಮದಿರ ತರ ಇರಬೇಕು. ನಿಮ್ಮ ಮಾತು ಅವ್ರು ಕೇಳಬೇಕು, ಅವ್ರ ಮಾತು ನೀವು ಕೇಳಬೇಕು, ಎಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಲ್ವಾ? ಮನೇಲಿ ಮಮತಾ ಹೇಳಿದಾಗ ಎಲ್ಲ ವಿಚಾರನ ಮುತ್ತು ಮಾವಂಗ್ ಹೇಳ್ಬಿಡ್ಬೇಕು ಅನ್ನೋ ಧೈರ್ಯ ಇತ್ತು, ಆದ್ರೆ ಈಗ ಇಲ್ಲಿಗೆ ಬಂದ್ಮೇಲೆ ಭಯ ಆಗ್ತಿದೆ. ಅವತ್ತು ಅತ್ತೆ ಬಗ್ಗೆ ಹೇಳಿದಾಗ ಮತ್ತು ಮಾವ ನನಗೆ ಸರಿಯಾಗಿ ಮುಖ ಕೊಟ್ಟು ಮಾತಾಡ್ತಿರ್ಲಿಲ್ಲ. ಹಿಂಗೆ ಮಾಯಕ್ಕನ ವಿಚಾರ ಹೇಳಿದ್ರೆ ಅವ್ರು ಅದನ್ನು ಹೇಗೆ ತಗೋತಾರೋ ಏನೋ ಅಂತ ಭಯ ಆಗ್ತಿದೆ. ಈಗ ಏನು ಮಾಡಲಿ? ಇಲ್ಲ, ಎಲ್ಲ ವಿಚಾರನ ಮತ್ತು ಮಾವಂಗೆ ಹೇಳಬೇಕು. ಹೇಳ್ತೀನಿ. ಮತ್ತೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅರ್ಥ ಆಯ್ತಾ? ಹೊರಡಿ. ಬೆಳ್ಳಿ, ಯಾಕೆ ಅಲ್ಲೇ ನಿಂತ್ಕೊಂಡೆ? ಬಾ. ಏನು ವಿಷಯ ಬೆಳ್ಳಿ? ನೀನು ಯೋಚನೆ ಮಾಡ್ತಿರೋದು ನೋಡಿದ್ರೆ ಯಾವುದೋ ಮುಖ್ಯವಾದ ವಿಷಯ ಹೇಳೋಕ್ಕೆ ಬಂದಿದೆಯಾ ಅನ್ಸುತ್ತೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ, ಅದೇನು ಅಂತ ಹೇಳು. ಮೊನ್ನೆ ತೀರ್ಕೊಂಡ್ರಲ್ಲ ಮಾಯಕ್ಕ ಅವ್ರ ತಂದೆ. ಹಾ, ನೀಲ್ಕಂಡ್ ಮಾವ. ಅವ್ರು ನನಗೆ ವಿಷ ಕುಡಿಸಿ ಮಣ್ಣಲ್ಲಿ ಹೂತಾಕಕ್ ನೋಡಿದ್ರು ಮಾವ. ಬೆಳ್ಳಿ,
ನೀನ್ ಏನ್ ಹೇಳ್ತಿದೀಯ ಅಂತ ನಿನಗೆ ಗೊತ್ತಿದ್ಯಾ? ನೀಲ್ಕಂಡ್ ಮಾವ ನಿನ್ನ ಸಾಯಿಸಕ್ ಪ್ರಯತ್ನ ಪಟ್ರ, ಇದು ನಂಬುವಂತ ವಿಷಯನ? ಸತ್ಯವಾಗ್ಲು ಮಾವ, ಅವತ್ತು ಐಶು ಕಾಲೇಜ್ ಫಂಕ್ಷನ್ ಇದೆ ಅಂತ ಮನೆಯವರು ಎಲ್ಲರೂ ಹೋಗಿದ್ರು, ಅವ್ರ ಜೊತೆ ಮಾಯಕನ್ ತಂದೆನೂ ಹೋಗಿದ್ರು, ಆದ್ರೆ ಏನೋ ಕೆಲಸ ಇದೆ ಅಂತ ನೆಪ ಹೇಳ್ಕೊಂಡು ವಾಪಸ್ ಬಂದ್ರು. ಬಂದಿದ್ದೆ ನನಗೆ ವಿಷ ಕುಡಿಸಿ ಮಣ್ಣಲ್ಲಿ ಹೂತಾಕಕ್ಕೆ ನೋಡಿದ್ರು. ಆ ಚಿತ್ರನೇ ನಾನು ಬಿಡ್ಲಿಲ್ಲ, ಇನ್ನು ನಿನ್ನ ಬಿಟ್ಬಿಡ್ತೀನಿ. ಇನ್ನು ಹನ್ನೊಂದೇ ದಿನ ಬರೀ ಹಾಲು ತುಪ್ಪ. ಸತ್ತಿರೋರ್ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ತಪ್ಪು ಅಂತಾರೆ, ಆದ್ರೆ ನೀನ್ ಹೇಳೋದ್ ಕೇಳ್ತಿದ್ರೆ ನಂಬೇಕೋ ಬಿಡ್ಬೇಕೋ ಒಂದು ಗೊತ್ತಾಗ್ತಿಲ್ಲ. ನಾನು ಹೇಳ್ತಿರೋದಷ್ಟು ಸತ್ಯ ಮಾವ. ನನ್ನ ಮಣ್ಣಿಂದ ತೆಗೆದು ಕಾಪಾಡಿದ್ದು ಬೇರೆ ಯಾರು ಅಲ್ಲ, ಹರಿಣಿ. ಇದಿಷ್ಟೇ ಅಲ್ಲ ಮಾವ, ನಿಮಗ್ ತಿಳಿದೆ ಇರೋ ಇನ್ನೊಂದು ಮುಖ್ಯವಾದ ಸತ್ಯ ಇದೆ. ನೀವು ಜೈಲಲ್ಲಿ ಇದ್ದಾಗ ನಿಮಗ್ ಬೇಗ ಬಿಡುಗಡೆ ಆಗ್ಲಿ ಅಂತ ಪೂಜೆ ಸಲ್ಸೋಣ ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ. ನಾನು ಅಲ್ಲೇ ಮಲ್ಕೊಂಡಿದ್ದಾಗ ಇಬ್ರು ಮೂರು ಜನ ರೌಡಿಗಳು ಬಂದು ನನ್ನ ಮಾಯಕ ಅವ್ರ ತಂದೆ ಹತ್ರ ಕರ್ಕೊಂಡು ಹೋದ್ರು. ಅವರೆಲ್ಲರೂ ನನ್ನನ್ನು ಅಲ್ಲಿಗೆ ಯಾಕೆ ಗೊತ್ತಾ ಮಾವ ಕರ್ಕೊಂಡು ಹೋಗಿದ್ದು? ನನ್ನ ಸಾಯಿಸಕ್ಕೆ. ಬಿಡ್ಲಿಲ್ಲ ಮಾವ, ಅವ್ರ ಯಾರಿಗೂ ಕರುಣೆ ಅನ್ನೋದೇ ಇರ್ಲಿಲ್ಲ. ಒಂದು ಅರ್ಥ ಆಗ್ತಿಲ್ಲ ಬಿಳಿ, ಅವ್ರು ನನ್ನ ಕತ್ತಿಗೆ ಹಗ್ಗ ಹಾಕ್ದಾಗ ನನಗೆ ಪ್ರಜ್ಞೆ ತಪ್ಪೋಯ್ತು. ನನಗೆ ಎಚ್ಚರಾಗಿ ಕಣ್ಬಿಟ್ಟು ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಯಾರಾದರೂ ಬಂದಿದ್ರ ನನ್ನನ್ನು ಹೇಗೆ ಕಾಪಾಡಿದ್ರು ಒಂದೂ ಗೊತ್ತಾಗ್ಲಿಲ್ಲ ಮಾವ. ಅದಕ್ಕೆ ಭಯ ಆಗಿ ಅಲ್ಲಿಂದ ಬೇಗ ಮನೆಗೆ ಓಡೋಟೋದೆ. ಬೆಳಗ್ಗೆ ನೋಡಿದ್ರೆ ಮಾಯಕನ್ ತಂದೆ ತೀರೋಗಿದ್ದಾರೆ ಅಂತ ಎಲ್ಲರೂ ಮಾತಾಡ್ತಿದ್ರು. ಇದೆಲ್ಲ ಹೇಗಾಯ್ತು? ಅವ್ರಿಗೆ ಯಾರು ಶಿಕ್ಷೆ ಕೊಟ್ರು? ಅವ್ರು ಯಾಕೆ ಈ ಥರ ಎಲ್ಲ ಮಾಡಿಕೊಂಡ್ರು ಒಂದು ಗೊತ್ತಿಲ್ಲ ಮಾವ. ನನಗೆ ತಿಳಿದೇನೆ ಇಷ್ಟೆಲ್ಲ ನಡೆಸ್ತಿದ್ರ. ನಮ್ಮನೆ ಮಗಳನ್ನ ಕೊಲ್ಲೋ ಪ್ರಯತ್ನ ಮಾಡಿದ್ದಾರೆ ಅಂದರೆ ಎಷ್ಟು ಧೈರ್ಯ ಇರಬೇಕು ಅವ್ರಿಗೆ? ಒಬ್ರನ್ನ ಕೊಲ್ಲೋ ಮಟ್ಟಕ್ಕೆ ಹೋಗ್ತಾರೆ ಅಂದರೆ ಅವ್ರ ಮನುಷ್ಯರಾಗಿರೋದಕ್ಕೆ ನಾ ಲಾಯಕ್ಕು. ಇಷ್ಟೆಲ್ಲ ಕಷ್ಟ ಕೊಟ್ಟು ಅವ್ರು ಸಾಧಿಸಿದ್ದಾದ್ರು ಏನು? ಯಾರಿಗೋಸ್ಕರ, ಯಾರ ಸಂತೋಷಕ್ಕೋಸ್ಕರ ಇದೆಲ್ಲ ಮಾಡಿದ್ರು? ನನಗೆ ಗೊತ್ತು ಮಾವ, ಆದ್ರೆ ನಾನು ಈ ವಿಚಾರನೆಲ್ಲ ಹೇಳಿದ್ರೆ ನೀವು ನಂಬ್ತಿರೋ ಇಲ್ವೋ ಅನ್ನೋದೇ ನನಗೆ ಗೊತ್ತಿಲ್ಲ. ನನ್ನ ನೀವು ತಪ್ಪಾಗಿ ತಿಳ್ಕೊಂಡ್ಬಿಟ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಮಾವ. ಇಷ್ಟು ದಿನ ನಿನ್ನ ಮಾತನ್ನ ನಂಬ್ತಿರ್ಲಿಲ್ಲ, ಇನ್ಮೇಲೆ ಆ ತಪ್ಪು ಮಾಡಲ್ಲ. ನಿನ್ನ ಪ್ರತಿಯೊಂದು ಮಾತು ನಂಬ್ತೀನಿ. ಹೇಳು ಬೆಳ್ಳಿ, ನೀಲ್ಕಂಡ್ ಮಾವ ನಿನ್ಗೆ ಅಷ್ಟೊಂದು ಕಷ್ಟ ಕೊಟ್ಟಿದ್ದು ಯಾರಿಗೋಸ್ಕರ?
ಮಾಹಿತಿಗೋಸ್ಕರ 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 ಇವಾಗ ನೋವಾಗತ್ತೆ ಅಂತ ಈ ಅಷ್ಟು ವಿಚಾರನ ಬಚ್ಚಿಟ್ಟಿದ್ದೆ ಮಾವ ಎಲ್ಲ ವಿಚಾರ ಮಾಯಕ್ಕಂಗೂ ಗೊತ್ತು ಅವಳು ಯಾಕೆ ಇದನ್ನೆಲ್ಲ ನನಗೆ ಹೇಳಲಿಲ್ಲ ನನಗೆ ತುಂಬಾ ಕನ್ಫ್ಯೂಷನ್ ಆಗ್ತಿದೆ ಬೆಳ್ಳಿ ಈಗ ಅಂತಲ್ಲ ಮುಂಚೆ ಇನ್ನನು ಮಾಯಕ್ಕಂಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ನಿಮ್ ಜೊತೆ ಅವ್ರ ಮದುವೆ ಆಗ್ತಿಲ್ಲ ಅಂತಾನೆ ನನ್ನ ಕೊಲ್ಲಕ್ಕೆ ನೋಡಿತು ನಿಮ್ಮ ಮಾಯಕ್ಕನ್ನು ಮದುವೆಗೆ ಅಡ್ಡಿ ಆಗಿರೋದು ನಾನು ನನ್ನನ್ನು ಸಾಯಿಸಿದ್ರೆ ಇದು ಯಾವ ತೊಂದ್ರೆನೂ ಇರಲ್ಲ ಅಂತ ತೀರ್ಮಾನ ಮಾಡಿದ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ ಯಾರು ಅರ್ಥ ಮಾಡ್ಕೊಳ್ತಾರೆ ಈ ಬೆಳ್ಳಿನ ಇನ್ ಯಾರು ಅರ್ಥ ಮಾಡ್ಕೋತಾರೆ ಮಾವಾ